ನಮಸ್ಕಾರ ಫ್ರೆಂಡ್ಸ್, ಟೆಕ್ ದೋಸ್ತ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಯೋಜನೆಯ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ದರೆ ನಿಮಗೆ 5 ಲಕ್ಷ ಗ್ಯಾರಂಟಿ. ಸೊ ಆ ಯೋಜನೆ ಹೆಸರು ಏನು ಅಂತ ಕೇಳ್ತೀರಾ? ಹಾಗಾದರೆ ಅದೇ ಯೋಜನೆ, ಆಯುಷ್ಮಾನ್ ಭಾರತ್ ಯೋಜನೆ. ಸೊ ಆಯುಷ್ಮಾನ್ ಭಾರತ್ ಯೋಜನೆ ಯಾರಿಗುಂಟು ಯಾರಿಗಿಲ್ಲ ಅಂದ್ಬಿಟ್ಟು ನಾನು ಇವಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ಕೂಡ ನೀವು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನೋಡ್ಬೋದು. ಸೊ ಮತ್ತು ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತೀನಿ ಅಂತಂದರೆ, ಜಸ್ಟ್ ನೀವು ಯಾವ ರೀತಿ ನಿಮ್ಮ ಒಂದು ಅವೈಲೇಬಿಲಿಟಿನ ಚೆಕ್ ಮಾಡ್ಬೋದು, ನಿಮ್ಮ ಲಿಸ್ಟನ್ನು ಹೇಗೆ ನೀವು ಚೆಕ್ ಮಾಡ್ಕೋಬೋದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಮಗೆ ಕ್ವಿಕ್ ಆಗಿ ಹೇಳ್ಕೊಡ್ತೀನಿ ಫ್ರೆಂಡ್, ಡೀಟೇಲ್ಸ್ ಆಗಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ಸೊ ಟೋಟಲಿ ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ ಫ್ರೆಂಡ್ಸ್. ಯೋಜನೆಗಳು ತುಂಬ ಇರ್ತವೆ, ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ. ಸೊ ಆ ಯೋಜನೆಗಳು ಲಾಭ ಏನು ಅಂತ ನಮಗೆ ಗೊತ್ತಿಲ್ಲದೆ ಇರೋ ಕಾರಣ ನಾವು ಕೆಲವೊಂದು ಸರಿಯಾದ ಯೋಜನೆಗಳ ಲಾಭನ ಪಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋ ಮೋಟಿವ್ ಇಷ್ಟೇ, ಜಸ್ಟ್ ಯೋಜನೆಗಳು ಏನೆಲ್ಲ ಇವೆ ಅದು ನಮ್ಮ ಜನಗಳಿಗೆ ಗೊತ್ತಾಗಬೇಕು. ಜನಗಳು ಅವೈಲೇಬಿಲಿಟಿ ಇದ್ದರೆ ಯಾರು ಡಿಸರ್ವ್ ಇರ್ತಾರೆ, ಯಾರು ಅದಕ್ಕೆ ಒಂದು ಹಕ್ಕಿರುತ್ತೆ ಅವ್ರ ಯೋಜನೆಗೆ, ಅದನ್ನು ಅವರು ಯೂಸ್ ಮಾಡ್ಕೋಬೇಕನ್ನೋದೇ ನಮ್ಮದು ಉದ್ದೇಶ ಫ್ರೆಂಡ್ಸ್. ಸೊ ಹಾಗಾಗಿ ಇದನ್ನು ಅವೈಲೇಬಿಲಿಟಿ ಹೇಗೆ ಅಂತ ಚೆಕ್ ಮಾಡ್ಕೋಬೋದು ನೀವು. ಸೊ ಫಸ್ಟ್ ಆಫ್ ಆಲ್ ನಾವು ಹೋಗೋಣ ಆಯುಷ್ಮಾನ್ ಭಾರತ್ ಯೋಜನೆಯ ಒಂದು ವೆಬ್ಸೈಟ್ನಲ್ಲಿ. ಸೊ ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಫ್ರೆಂಡ್ಸ್, ಅದ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ನೀವು ಇಲ್ಲಿ ಬರ್ಬೋದು. ಸೊ ಡೈರೆಕ್ಟ್ ನೀವು ಇಲ್ಲಿ ಬಂದ ಮೇಲೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಕೆಳಗಡೆ ಐ ಆಮ್ ಎಲಿಜಿಬಲ್ ಅಂತ ಇಲ್ಲಿ ಕಾಣಿಸುತ್ತೆ ಒಂದು ಬಟನ್ನು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡೋದಾದಮೇಲೆ ನಿಮಗೆ ಇಲ್ಲಿ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಮೊಬೈಲ್ ನಂಬರನ್ನು ನಮೂದಿಸಿ ಅಂತ ಹೇಳ್ತಾರೆ. ಸೊ ನೀವು ಈ ಮೊಬೈಲ್ ನಂಬರ್ ನಮೂದಿಸಬೇಕು ಅಂದರೆ ಯಾವುದು ಅಂತಂದರೆ, ನಿಮ್ಮ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಇರೋದನ್ನು ನಮೂದಿಸಿ ನಿಮಗೆ ಇದ್ದರೆ, ಇಲ್ಲ ಅಂತಂದರೆ ನೀವು ಯಾವುದೇ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡ್ಬೋದು. ಇದೇ ಅದೇ ಅಂತೇನಿಲ್ಲ, ಅದು ಜಸ್ಟ್ ಒಂದು ವೆರಿಫಿಕೇಶನ್, ಓ ಟಿ ಪಿ ಕಳಿಸ್ತಾರೆ, ಅದಕ್ಕೋಸ್ಕರ ಅದನ್ನು ಹಾಕ್ತಾರೆ ಫ್ರೆಂಡ್ಸ್. ಅದು ಬಿಟ್ಟರೆ ಇನ್ನೇನು ಅದರಲ್ಲಿ ವಿಶೇಷತೆ ಇಲ್ಲ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಎಂಟರ್ ಕ್ಯಾಪ್ಚರ್ ಇಮೇಜ್. ಸೊ ಇಮೇಜ್ ಇಲ್ಲಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಕೆಲವೊಂದು ಮಿಸ್ಟೇಕ್ಗಳಾಗ್ತವೆ ಇಲ್ಲಿ ಇಮೇಜ್ ಎಂಟರ್ ಮಾಡುವಾಗ. ಇಲ್ಲಿ ನೋಡಿ 9UMBNN ಅಂತ ಇದೆ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ 9 ಹಾಕ್ಬಿಟ್ಟು ಯು ಏನಿದೆ ಸ್ಮಾಲ್ ಲೆಟ್ರಲ್ಲಿ ಇದೆ ಸ್ಮಾಲ್ ಹಾಕಿ, ಎಮ್ಮು ಸ್ಮಾಲ್ ಇದೆ ಸ್ಮಾಲ್ ಹಾಕಿ, ಬಿ ಯಾವುದಿದೆ ಕ್ಯಾಪಿಟಲ್ ಇದೆ ಕ್ಯಾಪಿಟಲ್ ಹಾಕಿ, ಎನ್ನು ಕ್ಯಾಪಿಟಲ್ ಇದೆ, ಮತ್ತೆ ಒಂದು ಎನ್ ಕೊಟ್ಟಿದ್ದಾನೆ ಫ್ರೆಂಡ್ಸ್, ಅದು ಸ್ಮಾಲಲ್ಲಿ ಕೊಟ್ಟಿದ್ದಾನೆ. ಸೊ ಯಾವ ರೀತಿ ಇದೆ ಅದನ್ನು ಸ್ಮಾಲ್ ಸ್ಮಾಲ್ ಹಾಕಿ ಕ್ಯಾಪಿಟಲ್ ಕ್ಯಾಪಿಟಲ್ ಹಾಕಿ. ಓಕೆ, ಸೊ ಕ್ಯಾಪಿಟಲ್ ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ಕಾಣಿಸ್ತಲ್ಲ ನಿಮಗೆ, ಜನ್ರೇಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಜನ್ರೇಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ನಿಮಗೆ ಒಂದು 6-digit ಓ ಟಿ ಪಿ ಕೂಡ ನಿಮಗೆ ಬರುತ್ತೆ. ಓಕೆ, ಜನ್ರೇಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ, 6-digit ಓ ಟಿ ಪಿ ಕೂಡ ಬರುತ್ತೆ. ಸೊ ಓ ಟಿ ಪಿನ ಇದರಲ್ಲಿ ಕೆಳಗಡೆ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿ ಫ್ರೆಂಡ್ಸ್. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಕೊಟ್ಟಾದಮೇಲೆ ನಿಮಗೆ ಈ ಥರ ಒಂದು ಸೈಟು ಓಪನ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಓಪನ್ ಆದಾಗ ನೀವು ಜಸ್ಟ್ ಇಲ್ಲಿ ಮಾಡಬೇಕಾಗಿದ್ದು ನಿಮ್ಮ ಸೆಲೆಕ್ಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಬೇಸಿಕಲಿ ನಾವು ಕರ್ನಾಟಕದಿಂದ ಇಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಸರ್ಚ್ ಬೈ ನೇಮ್, ಸರ್ಚ್ ಬೈ ರೇಷನ್ ಕಾರ್ಡ್, ಸರ್ಚ್ ಬೈ ಮೊಬೈಲ್ ನಂಬರ್, ಬೈ RSBYURN. ಸೊ ನೀವು ಯಾವ ರೀತಿ ಜನಗಣತಿ ಪ್ರಕಾರ ಸರ್ಚ್ ಮಾಡ್ತೀರಾ ಅಥವಾ ನೇಮ್ ಪ್ರಕಾರ ಸರ್ಚ್ ಮಾಡಬೇಕು ಅನ್ನಿಸ್ತೀರಾ, ನೀವು ಯಾವ ರೀತಿಯೂ ಕೂಡ ಇಲ್ಲಿ ಮಾಡ್ಬೋದು. ಯಾಕಂದರೆ ನೀವು ಜನಗಣತಿ ಪ್ರಕಾರ ಮಾಡಿದರೂ ಅದರಲ್ಲಿ ನಿಮ್ಮ ಹೆಸರು ಇದ್ರೇ ಬರುತ್ತೆ. ಓಕೆ, ಸೊ ಸರ್ಚ್ ಬೈ ನೇಮ್ ಅಂತ ಕೊಟ್ಟ ಮೇಲೆ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ಜಸ್ಟ್ ಇಷ್ಟೇ ಮಾಡಿ, ನಾನು ಇದೇ ಒಂದು ಸ್ಟೆಪ್ ಸರ್ಚ್ ಬೈ ನೇಮೇ ಮಾಡಿ ಇಲ್ಲಿ ಹೆಸರು ಹಾಕಿ, ನಿಮ್ಮ ಹೆಸರು, ಆಮೇಲೆ ನಿಮ್ಮ ಇಲ್ಲಿ ತಂದೆ ಹೆಸರು ಹಾಕಿ ಕೆಳಗಡೆ. ಓಕೆ, ತಂದೆ ಹೆಸರು ಹಾಕಿ, ಆಮೇಲೆ ಇಲ್ಲಿ ತಾಯಿ ಹೆಸರು ಮುಂದಗಡೆ ಕರೆಕ್ಟಾಗಿ ಹಾಕಿ ಫ್ರೆಂಡ್ಸ್ ಯಾವುದಿದೆ. ಸೊ ಮಿಸ್ಟೇಕ್ ಹಾಕೋದು, ಒಂದು ಮಿಸ್ಟೇಕ್ ಆದ್ರೂ ನಿಮ್ಮಲ್ಲಿ ಸಿಗಲ್ಲ. ಇದು ಒಂದು ಆಪ್ಷನಬಲ್ ಇದೆ, ಇದನ್ನಿದ್ದರೆ ನೀವು ಹಾಕಿ ಇಲ್ಲದೇ ಇದ್ರೂ ಬಿಡ್ಬೋದು, ಏನು ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಅದಾದಮೇಲೆ ಇಲ್ಲಿ ನೋಡ್ಬೋದು MEFT MFT ಅಂತಿದೆ, ಎಮ್ ಅಂತ ಹಾಕಿ, ಅದಾದಮೇಲೆ ಏಜ್ ಅಂತ ಹಾಕಿ, ಮೇಲು ಫಿಮೇಲ್ ಅಂತ ಇದೆ ಅದು, ಅದನ್ನು ಹಾಕಿದ್ಮೇಲೆ ಇಲ್ಲಿ ಏಜ್ ಅಂತ ಹಾಕಿ ಫ್ರೆಂಡ್ಸ್ ಮುಂದಗಡೆ. ಓಕೆ, ನಿಮ್ಮ ಏಜ್ ಎಷ್ಟು, ಅದಾದಮೇಲೆ ಇಲ್ಲಿ ನಿಮಗೆ ರೂರಲ್ ಅರ್ಬನ್ ಅಂತ ಕೇಳುತ್ತೆ, ಅವರ ಹಳ್ಳಿಯವರ ಅಥವಾ ಮತ್ತು ಅರ್ಬನ್ ಅಂದರೆ ಸಿಟಿಯವರ ಅಂತ ಕೇಳುತ್ತೆ. ಸೊ ಅದನ್ನು ನೀವು ಯಾವುದಿರುತ್ತೆ ಅದನ್ನು ನಿಮ್ಮದು ಸೆಲೆಕ್ಟ್ ಮಾಡಿ, ಆಮೇಲೆ ಇಲ್ಲಿ ಮುಂದಗಡೆ ನೀವು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ನೀವು ಯಾವ ಡಿಸ್ಟಿಕ್ಕಿಂದ ಆಗುತ್ತೆ, ಆಮೇಲೆ ಆ ಡಿಸ್ಟಿಕಲ್ಲಿ ನಿಮ್ಮದು ವಿಲೇಜ ಟೌನ ಸಿಟಿನ ಅಥವಾ ಹಳ್ಳಿನ ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ಆ ಏರಿಯಾಕ್ಕಂತ ಹಳ್ಳಿ ಇದ್ದರೆ ಆ ಡಿಸ್ಟಿಕ್ ಹೆಸರು ಡಿಸ್ಟಿಕ್ದು ಒಂದು ಪಿನ್ ಕೋಡ್ ಇರುತ್ತೆ ಫ್ರೆಂಡ್ಸ್, 6-digit ಪಿನ್ ಕೋಡ್ ಇರುತ್ತೆ. ಲೈಕ್ 5600455, 5600185, 5600035, ಲೈಕ್ ಈ ಥರ ಇರುತ್ತೆ. ಸೊ ಇದನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಓಕೆ, ಸೊ ಇದನ್ನೆಲ್ಲ ಡೀಟೇಲ್ಸನ್ನು, ಸೊ ನೀವು ಫುಲ್ ಡೀಟೇಲ್ಸನ್ನು ಎಂಟರ್ ಮಾಡಿ ಹಾಕಾದಮೇಲೆ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಂಗೆ ಫುಲ್ ಡೀಟೇಲ್ಸ್ ಅನ್ನೋ ಒಂದು ಚಾರ್ಟೇ ಬರುತ್ತೆ ಫ್ರೆಂಡ್ಸ್, ಅದರಲ್ಲಿ ನಿಮ್ಮ ಹೆಸರನ್ನು ನೀವು ನೋಡ್ಬೋದು.
ನಿಮ್ಮ ಜಸ್ಟ್ ಒಂದು ಹೆಸರು ಕ್ಯಾಪಿಟಲ್ ಹೆಸರನ್ನ, ನಿಮ್ದು ಯಾವುದೇ ಹೆಸರಿಂದ ಆಗಲಿ, ಎಚ್ ಇಂದ ಆಗಲಿ, ಏನಿಂದ ಸ್ಟಾರ್ಟ್ ಆಗಲಿ, ಜಸ್ಟ್ ಕ್ಲಿಕ್ ಮಾಡಿ ಅದರಲ್ಲಿ ನಿಮ್ಮ ಹೆಸರನ್ನು ತೋರಿಸುತ್ತೆ ಫ್ರೆಂಡ್ಸ್. ಸೊ ಇದಿಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಬೇಕಾಗಿರೋದು. ಈ ಥರ ನೀವು ಚೆಕ್ ಮಾಡ್ಕೊಂಬಿಟ್ಟು ನೀವು ಎಬಿಲಿಟಿ ಇದ್ದೀರಾ, ಇದ್ದರೆ ನೀವು ನಿಮ್ಮ ಹೆಸರಲ್ಲಿ ಬಂದರೆ ಅದನ್ನು ಒಂದು ಕಾಫಿ ತೊಗೊಂಡು ನೀವು ಡೈರೆಕ್ಟಾಗಿ ರೇಷನ್ ಕಾರ್ಡು ಅಥವಾ ನಿಮ್ಮದೊಂದು ಆಧಾರ್ ಕಾರ್ಡು ತೊಗೊಂಡು ಹೋಗಿ ನಿಮ್ಮ ಹತ್ತಿರ ಇರುವಂಥ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ನೀವು ಅದನ್ನು ಕಾರ್ಡನ್ನು ಮಾಡಿಸ್ಕೋಬೋದು ಫ್ರೆಂಡ್ಸ್. ಆ ಕಾರ್ಡ್ ಮಾಡಿಸ್ಕೊಂಡ್ರೆ ನಿಮಗೆ 500,000 ನೀವು ಎಲ್ಲಾನ ಹೋಗಿ ಇಂಡಿಯಾದಲ್ಲಿ ಅಥವಾ ಕರ್ನಾಟಕ ಇಂಡಿಯಾದಲ್ಲಿ ಎಲ್ಲಾನ ತೋರಿಸ್ಕೋಬೋದು, ನೀವು ಎಲ್ಲಾನ ಇಂಡಿಯಾದಲ್ಲಿ ತೋರಿಸ್ಕೋಬೋದು. ಯಾವುದೇ ಹಾಸ್ಪಿಟಲಲ್ಲಿ 500,000 ಫ್ರೀ ಆಫ್ ಕಾಸ್ಟು ಇರುತ್ತೆ ಫ್ರೆಂಡ್ಸ್. ಸೊ ಯೋಜನೆಗಳು ತುಂಬ ಇರ್ತಾವೆ ಫ್ರೆಂಡ್ಸ್, ಆ ಯೋಜನೆಗಳನ್ನ ಹತ್ಕೊಂಡು ನಾವು ಆ ಯೋಜನೆಯ ಲಾಭವನ್ನು ಪಡ್ಕೋಬೇಕು, ಪಡ್ಕೊಂಡು ಜಾಣರಾಗಬೇಕು. ಓಕೆ ಫ್ರೆಂಡ್ಸ್, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೇನಾದರೂ ಈ ವಿಡಿಯೋಗೆ ಕ್ವಶನ್ಸ್ ಇದ್ದರೆ ಕಮೆಂಟ್ ಡೌನ್ ಮಾಡಿ. ಸೊ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿದಷ್ಟು ತುಂಬ ಜನಗಳಿಗೆ ಗೊತ್ತಾಗುತ್ತೆ ಯೋಜನೆಗಳ ಬಗ್ಗೆ. ಸೊ ಹಾಗೆ ಲೈಕ್ ಕೊಡಿ, ಲೈಕ್ ನಿಮ್ಮ ಲೈಕ್ ಕೊಡೋದ್ರಿಂದ ಒಂದು ಯೂಟ್ಯೂಬ್ ಜೋ ಏನಿರುತ್ತೆ ಒಂದು ತಿಳ್ಕೊಳ್ಳುತ್ತೆ, ಹಾಂ ಈ ವಿಡಿಯೋ ಬಗ್ಗೆ ಜನರಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಅದಕ್ಕೋಸ್ಕರನೇ ಇದೊಂದು ಲೈಕ್ ಬರ್ತಾ ಇದೆ ಅಂದ್ಬಿಟ್ಟು. ಸೊ ಅದು ಕೂಡ ಒಂದು ತನ್ನ ಪ್ರಯತ್ನವನ್ನು ಮಾಡುತ್ತೆ ಇನ್ನೂ ಜಾಸ್ತಿ ಜನಗಳಿಗೆ ಮುಟ್ಟಿಸುವಂಥದ್ದು. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಸೊ ಮತ್ತೆ ಸಿಗೋ ಒಂದು ಯೂಸ್ಫುಲ್ ಇನ್ಫಾರ್ಮ್ ಜೊತೆಗೆ, ಅದುವರೆಗೂ ಟೇಕ್ ಕೇರ್, ಬಾಯ್.